ದಾನವ ಮಾಡು ಅಂತ ಇದ್ರೆ ಮುಂದೆ ಬರಲ್ಲ ನನಗೆ, ದಯಮಾಡಿ ಕ್ಷಮಿಸಬೇಕು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತೇಳಿ ಹೇಳಿದ್ದಾರೆ. ಹಾಗೆ ಆ ಕೆಲಸವನ್ನು ನಮ್ಮ ಸ್ನೇಹಿತರು ಮಾಡಿಕೊಂಡು ಬಂದಿದ್ದಾರೆ. ಇದು ಒಳ್ಳೆಯದಾಗಲಿ. ಈ ಒಂದು ಪುಸ್ತಕ ತಾವು ಎಲ್ಲರೂ ಮನೆಗೆ ಹೋಗಿ ಓದಿ, ಮತ್ತೆ ಇನ್ನು ದೊಡ್ಡವರು ಮುಂದುವರೆದು ಹೇಳಿದ್ದಾರೆ, ಪುಸ್ತಕವನ್ನು ನಾವು ತಲೆ ಬಗ್ಗಿಸಿ ಓದಿದರೆ ಅದು ತಲೆ ಎತ್ತಿ ನಡೆಯುವಂತೆ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಪುಸ್ತಕವನ್ನು ಅಧ್ಯಯನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನು SSLC ಅವರು ಸಾಮಾನ್ಯವಾಗಿ SSLC ಪರೀಕ್ಷೆಗೆ ಪೂರಕವಾದ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಓದು ಒಳ್ಳೆಯದಾಗಲಿ. ಹಾಗೆ ಆಗಿ ನೀವು ಅದರಲ್ಲಿ SS ಹೊಂದಿದಾಗ ಮಾತ್ರ ಇಂಥ ಕಾರ್ಯಕ್ರಮವನ್ನು ಮಾಡಿದಂಥವರಿಗೆ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ಹೇಳಿ. ಮತ್ತು ನಮ್ಮ ಶಾಲೆ ಈ ಒಂದು ನಮ್ಮ ಹಿರೇನಲ್ಲೂರು ಹೈಸ್ಕೂಲು ಒಳ್ಳೆಯ ಶಾಲೆ. ನಾನು ಭಾಳ ವರ್ಷದಿಂದ ಅಂದರೆ 15-20 ವರ್ಷದಿಂದ ನಾನು ನೋಡ್ತಾ ಇದ್ದೇನೆ. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ, ಈಗ ತಾಲೂಕು ಪಂಚಾಯತಿ ಸದಸ್ಯನಾಗಿ ಒಳ್ಳೆಯ ಶಾಲೆ ಒಂದು ಇದೆ ರಾಜಶೇಖರ್ ಅವರು. ಮತ್ತು ಇಲ್ಲಿ ಶಿಕ್ಷಕರು ಎಲ್ಲರೂ ಅನ್ಯೂನ್ಯತೆಯಿಂದ ಇದ್ದಾರೆ ಅಂಥೇಳಿ ನಾನು ಇಷ್ಟು ದಿನಗಳ ಕಾಲ ತಿಳ್ಕೊಂಡಿದ್ದೆ. ಅದು ಇತ್ತು, ನಿಜವಾಗೂ ಇತ್ತು. ಆದರೆ ನನಗೆ ನಾನು ಬಹಿರಂಗವಾಗಿ ಒಂದು ಈ ವಿಷಯವನ್ನು ಚರ್ಚೆ ಮಾಡಬೇಕು ಅಂತೇಳಿ ನನಗೆ ಅನಿಸ್ತಾ ಇದೆ. ಈಗ ಯಾಕೋ ಒಂದು ಸ್ವಲ್ಪ ದಿನದಿಂದ ಯಾಕೋ ಅವರು ಶಿಕ್ಷಕರಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದನ್ನು ನಾನು ಬೇರೆಯವರಲ್ಲಿ ಕೇಳಿದ್ದೀನಿ, ಮಕ್ಕಳಲ್ಲಿ ಕೇಳಿದ್ದೀನಿ ಮೇಡಮ್ ಅವರೇ. ಆದರೆ ನಿಮ್ಮದು ಅಂತ ಅಲ್ಲ, ಇಲ್ಲಿ ಶಾಲೆಯ ಶಿಕ್ಷಕರಲ್ಲಿ ಅವರಲ್ಲೇ ಏನೋ ಸ್ವಲ್ಪ ತೊಡಕಿದೆ ಅಂಥೇಳಿ ಮಕ್ಕಳು ಮಾತಾಡೋದನ್ನು ನಾನು ಕೇಳಿದ್ದೇನೆ. ದಯವಿಟ್ಟು ಅದು ಆಗಬಾರ್ದು. ಅದು ಯಾಕೆಂದರೆ ಯಾಕೆ ಆಗಬಾರ್ದು ಅಂತೇಳಿದ್ರೆ ನಮ್ಮ ಮಕ್ಕಳನ್ನು ನಂಬಿ ನಿಮ್ಮ ಹತ್ರ ನಾವು ಬಿಟ್ಟಿರ್ತೀವಿ. ಶಾಲೆಯಲ್ಲಿ ಇರತಕ್ಕಂಥ ಇರೋವರೆಗೂ ನಿಮ್ಮ ಮಕ್ಕಳು, ಅವರು ನಿಮ್ಮ ಮಕ್ಕಳನ್ನು ನಮ್ಮ ಮಕ್ಕಳನ್ನು ನಿಮ್ಮ ಹತ್ರ ಬಿಟ್ಟಿರ್ತೀವಿ. ಅದು ಎಲ್ಲ ಸಣ್ಣದು ಇರ್ಬೋದು, ಅದನ್ನು ತಮ್ಮಲ್ಲೇ ಬಗೆಹರಿಸ್ಕೊಂಡು ಒಳ್ಳೆಯದಾಗಲಿ. ನಮ್ಮ ಶಾಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡಲಿ ಅಂತೇಳಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜಾಹೀರು.